ಆತ್ಮೀಯ ಹೇ ಸೀತಾರಾಮ್ ಭೀಕ್ಷಕರೇ, ನಾನು ನಿಮ್ಮ ಎಮ್ಮಾಯ್ ಅಥವಾ ಮಲ್ಲಪ್ಪ ಜೋತಾವರ್. ನಮ್ಮ ಮಮತಾ ಬ್ಯಾನರ್ಜಿ ಇನ್ನೊಂದು ನಿರ್ಭಯಾ ಹತ್ಯಾಕಾಂಡ, ಅದನಂತರ ನಡೆದಂತಹ ಆರ್ ಜಿ ಖಾರ್ ವೈದ್ಯಕೀಯ ಕಾಲೇಜಿನಲ್ಲಿ ಆದಂತಹ ಒಂದು ಕೊಲೆ, ಆ ವೈದ್ಯ ವಿದ್ಯಾರ್ಥಿನಾದಂಥ ಅತ್ಯಾಚಾರ, ನಿರ್ಭಯಾ ನಂತರ ಇದು ಎರಡನೇದು. ಇದರ ನಂತರ ಇದರ ನಡುವೆ ಸಾಕಷ್ಟು ಅತ್ಯಾಚಾರ ಒಂದು ಕ್ರಿಯೆಗಳು, ಅದರಲ್ಲಿ ಅನೇಕರು ಸಾವು, ಹೆಣ್ಮಕ್ಕಳದು ಏನೇನೋ ಆಗಿದಾವೆ. ಆದರೆ ಇವೆರಡೂ ಪ್ರಕರಣಗಳು ಮಾತ್ರ ಭಾಳ ತೀವ್ರವಾಗಿ ಜನರಿಂದ ಪ್ರತಿಭಟನೆಗೆ ಒಳಪಡುವಂಥ ವಿಷಯ ಆಗಿದ್ದಾವೆ. ಅದರಲ್ಲೂ ಇವೆರಡೂ ದೇಶವ್ಯಾಪಿಯಾದಂಥ ಪ್ರತಿಭಟನೆ ಆಗಿದ್ದಾವೆ. ಇದು ಭಾಳ ಮಹತ್ವದ, ನಿರ್ಭಯದಾಗಿರ್ಬೋದು, ಈಗಾದಂಥ ಆರ್ ಜೆ ಕಾಲೇಜಿನ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿನದಾಗಿರ್ಬೋದು. ಇವು ಈ ಹಿನ್ನೆಲೆಯಲ್ಲೇ ಒಂದು ಕಾನೂನು ತರುವಂಥ ಅಪರಾಜಿತ ಮಸೂದೆ ಅಂತ, ಅಪರಾಜಿತ ಮಸೂದೆ ಸೋಲರಿಯಾದ ಒಂದು ಮಸೂದೆಯನ್ನು ಮಾಡಿದ್ದಾರೆ. ಆ ಮಸೂದೆಯನ್ನು ಇವತ್ತು ಅಂಗೀಕಾರ ಮಾಡಿಕೊಂಡಿದ್ದಾರೆ ಮಮತಾ ಬ್ಯಾನರ್ಜಿ ಅವರು ತಮ್ಮ ಒಂದು ಪಶ್ಚಿಮ ಬಂಗಾಳದಲ್ಲಿ. ಹೀಗಾಗಿ ಏನಪ್ಪ ಅಂದ್ರೆ ಅತ್ಯಾಚಾರಿಗಳಿಗೆ ಗಲ್ಲ, ಅತ್ಯಾಚಾರ ಮಾಡಿ ಕೊಲೆ ಮಾಡುವಂತಹ ಅಥವಾ ಜೀವನ ಪೂರ್ತಿ ಅವರು ಅಲ್ಪ ಆಗುವಂಥ ಕೆಲಸ ಮಾಡಿದವ್ರಿಗೆ ಒಂದು ಅವರಿಗೆ ಜೀವಾವಧಿ ಪೂರ್ತಿ ಅಲ್ಲೇ ಕೊಳತೋಗುವಂಥದ್ದು, ಇಲ್ಲ ಗಲ್ಲು ಶಿಕ್ಷೆ ಕೊಡುವಂಥ ಒಂದು ಕಠೋರವಾದ ಶಿಕ್ಷೆ ಒಂದು ಇವತ್ತು ಅಷ್ಟು ಆಗ್ಯದ, ಒಪ್ಪಿಗೆ ಪಡೆದದ ಅಲ್ಲಿ ಕ್ಯಾಬಿನೆಟ್ನಿಂದ. ಅದನ್ನು ಯಾರೂ ವಿರೋಧ ಮಾಡಿಲ್ಲ, ಒಮ್ಮತದಿಂದ ಒಂದೇ ಅಭಿಪ್ರಾಯದ ಹಿನ್ನೆಲೆಯಲ್ಲೇ ವಿರೋಧಿಗಳು ಮತ್ತು ಆಡಳಿತಾರೂಢ ಪಕ್ಷಗಳು ಕೂಡ ಮಾಡಿದ್ದಾರೆ. ಇದು ಇವತ್ತು ಅನಿವಾರ್ಯ ಆಗಿತ್ತು. ಯಾಕಂತಂದ್ರೆ ಯಾವಾಗಲೂ ಯಾವುದೇ ರೀತಿ ಭಯ ಹುಟ್ಟಲಾರದ ಕಂಟ್ರೋಲ್ ಆಗುವುದಿಲ್ಲ ಅನ್ನೋದು ಸಾಮಾನ್ಯ ಎಲ್ಲರ ನಂಬಿಕೆ. ಆ ಒಂದು ಬೆದರಿಕೆಯಿಂದಾಗಿ ಅನೇಕ ರೀತಿಯ ಒಂದು ಏನಪ್ಪ ಇಂಥವು ಆಗುವಂಥ ಸಮಸ್ಯೆಗಳು ಉಳಿದು ಹೋಗುವಂಥವು ಇದ್ದಾವೆ. ಆಗಲಾರ್ದಂಗೆ ಇಡೀ ಸಮಾಜವನ್ನು ಒಂದು ವ್ಯವಸ್ಥಿತ ಕಟ್ಟಡ ತಂದು ಹಾಕುವಂಥವು ಆಗಿದ್ದಾವೆ. ಭಯ ಬೇಕು ಅನ್ನುವಂಥದ್ದು. ಆದರೆ ನಿರ್ಭಯ ಹತ್ಯಾಕಾಂಡದಲ್ಲೂ ಸಾಕಷ್ಟು ಪರಿವರ್ತನೆ ಮಾಡಿದರು, ಸಾಕಷ್ಟು ಶಿಕ್ಷಾ ಅವಧಿನ ಹೆಚ್ಚು ಮಾಡಿದ್ರು, ಎಲ್ಲ ಮಾಡಿದರು. ಯಾಕೋ ಏನೋ ಹೆಚ್ಚಾಯ್ತು ಕಡಿಮೆ ಆಗಲಿಲ್ಲ. ಇದೊಂದು ಏನಪ್ಪ ಅಂತಂದರೆ ವಿಚಾರ ಮಾಡುವಂಥ ವಿಷಯ. ಹಾಗಂತೇಳಿ ಈಗ ಅಪರಿಚಿತ ಮಸೂದೆ ಇದರಿಂದ ಅಥವಾ ಗಲ್ಲು ಶಿಕ್ಷೆಯಿಂದ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯದನಾ? ಅತ್ಯಾಚಾರಿಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ, ಅವ್ರ ಹಿಡಿದಲ್ಲಿಡಲಿಕ್ಕೆ ಸಾಧ್ಯದನಾ ಅನ್ನೋದು ಮತ್ತೊಂದು ಪ್ರಶ್ನೆ ಇವತ್ತು ಉದ್ಭವ ಆಗಲಿಕ್ಕೆ. ಎಂಥ ಕಠೋರವಾದ ಶಿಕ್ಷೆ ನಿರ್ಭಯ ಹತ್ಯಾಕಾಂಡದಲ್ಲಿ ಆಗಿತ್ತಪ್ಪ ಮಾಡೋದಾಗಿತ್ತು ಅಂದ್ರೆ ಏ ಸೈ ಸಾಲದ ಮಾಡಿದ್ರು ಅದನ್ನು. ಅಂದರೆ 16-18 ಅದಕ್ಕಿಂತ ಕೆಳಗಿದ್ದಂಥ ವರ್ಷ ಬರುವಂಗೆ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ರು ಅವರು. ಅಪರಾಧಿಗಳು ಇವರು ಮಕ್ಕಳ ವಯಸ್ಸಿನವ್ರು ಸಹಿತ, ಯಾಕಂದರೆ ಬಾಲ್ಯಕ್ಕೆ ಸಹಿತ ಅಪರಾಧಗಳು ಮಾಡ್ತಾರೆ ಈ ವಿಷಯದಲ್ಲಿ ಅನ್ನೋದು ಒಂದು ಅಗ್ದಿ ನಿಶ್ಚಿತ ಆಗಿದ್ದರಿಂದಾಗಿ. ಹೀಗಾಗಿ ಇದು ಭಾಳ ಕಠೋರವಾದ ಕಷ್ಟದ ಒಂದು ಏನಪ್ಪ ಅಂದ್ರೆ ಕಾನೂನು ಆಗಿದ್ದರೂ ಸಹಿತ ಯಾಕೋ ಇರೋ ಈ ಒಂದು ಅತ್ಯಾಚಾರಿಗಳ ಪ್ರಮಾಣ ಕಡಿಮೆ ಆಗಿಲ್ಲ. ಮತ್ತು ಈಗ ಆಗ್ತದಂತ ಭರೋಸೆ ಇದು ನೋಡಿರಿ. ಇಷ್ಟೊಳಗೆ ಈ ಒಂದು ಆರ್ ಜೆ ಕಾಲೇಜಿನ ಏನದ ವೈದ್ಯಕೀಯ ಕಾಲೇಜಿನ ಈ ಘಟನೆ ಆಗುವ ನಡುವೆ ಈ ಸುತ್ತಮುತ್ತಲಿನಲ್ಲಿ ಸಾಕಷ್ಟು ಬೇರೆ ಬೇರೆ ಕಡೆ ಸಣ್ಣ ವಯಸ್ಸಿನ 8 ವರ್ಷದ ಮಗುವಿನ ಮೇಲೋ ಮತ್ತಾರ ಮೇಲೋ ಏನೇನೋ ರೀ ಎಷ್ಟು ಅತ್ಯಾಚಾರಗಳು ಏನದು. ಈವನ್ ವಯಸ್ಸಾದ ಹೆಣ್ಮಕ್ಳ ಮೇಲೂ ಸಹಿತ ಅತ್ಯಾಚಾರಗಳು ಏನು ಮಾಡ್ತಾ ಇದ್ದಾರಪ್ಪ, ವೃದ್ಧಿಯನ್ನು ಮೇಲೆ ಸಹಿತ ಏನು ಆಗ್ತಾ ಇದ್ದಾವ. ಇವೆಲ್ಲ ನೆನಪಿಸ್ಕೊಂಡಾಗ ಇದೇನು ಎಂಥದಿದೆ, ಎಷ್ಟು ನಾವು ಅದನ್ನು ಖರ್ಚು ಮಾಡಬೇಕು ಅಂತ ಹೊರಟಿದ್ದೀವಿ, ಇನ್ನೂ ಚಿಗಿತಾ ಇದೆ ಇಲ್ಲ ಅಂತ. ಇದರಿಂದ ಈ ಒಂದು BNSC ಹೊಸದಾಗಿ ಆಗಿದೆ, ನಿಮ್ಗೆ ಗೊತ್ತದೆ, ಭಾರತ ನ್ಯಾಯ ಸಂಹಿತೆ ಅಂತ ನಮ್ಮ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಏನಪ್ಪ ಅಂದ್ರೆ ಈ ಒಂದು ಶಾರ್ ಅವರು ಹೊಸ ಕಾನೂನು ತಂದ, ಅದರಲ್ಲಿ ಕೆಲವೊಂದಿಷ್ಟು ಮತ್ತೆ ಇವರು ಅಮೆಂಡ್ಮೆಂಟ್ ಮಾಡಿದ್ದಾರೆ, ತಿದ್ದುಪಡಿ ಮಾಡಿದ್ದಾರೆ. BNS Section 64 ಏನಪ್ಪ ಅಂತಂದ್ರೆ ಅತ್ಯಾಚಾರ ಪ್ರಕರಣದ ಅಪರಾಧಿಗೆ 10 ವರ್ಷಗಿದ್ದರೂ ಕಡಿಮೆ ಇಲ್ಲದ ಕಠಿಣ ಕಾಲ ಶಿಕ್ಷೆ ವಿಧಿಸಲು BNS Section 64 ಅವಕಾಶ ಇದೆ. 10 ವರ್ಷದ ಕಡಿಮೆ ಕೊಡುವಾಗಿಲ್ಲ, ಅದಕ್ಕೆ ಹೆಚ್ಚು ಕೊಡಬೇಕಂತ ಅವಕಾಶ ಅದ. ಅದನ್ನು ಏನು ಮಾಡಿಬಿಟ್ಟಿದ್ದಾರಪ್ಪ ಅಂದರೆ ಈ ಅಪರಾಜಿತ ಮಸೂದೆಯಲ್ಲಿ ಅಪರಾಧಿಗೆ ಆತನ ಜೀವಾವಧಿವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ಇಲ್ಲವೇ ಮರಣದಂಡನೆ ನೀಡುವ ಅವಕಾಶ ಸೇರಿಸಲಾಗಿದೆ. ಇಲ್ಲಿವರೆಗೆ ಏನಿತ್ತು, 10 ವರ್ಷದ ಕಡಿಮೆ 10 ವರ್ಷ ಶಿಕ್ಷೆ ಕೊಡಬೇಕು ಅಂತಿತ್ತು ಹಿಂದಿನ ಕಾರಣದಲ್ಲೇ ಈ ಒಂದು BNS Section 64 ಅದಕ್ಕೆ ತಿದ್ದುಪಡಿ ತಂದ. ಇಲ್ಲ ಅಲ್ಲಿ ಜೀವಾವಧಿ ಇಲ್ಲ ಅದ್ರ ಜೊತೆಗೆ ಮರಣದಂಡನೆ ಇದನ್ನು ಕೊಡುವಂಥದ್ದು, ಮರಣದಂಡನೆ ಅಥವಾ ಜೀವಾವಧಿ ಗಲ್ಲು ಶಿಕ್ಷೆ ಅನ್ನೋದನ್ನು ಚೇಂಜ್ ಮಾಡಿದ್ದಾರೆ. ಇದರೊಳಗೆ ಈ ಮೇಡಮ್ ತಮ್ಮ ರಾಜ್ಯದಲ್ಲಿ ಚೇಂಜ್ ಮಾಡಿಕೊಂಡಿದ್ದಾರೆ ಅದನ್ನು. ಅದರ ನಂತರ BNS Section 66 ಪ್ರಕಾರ ಅತ್ಯಾಚಾರದಿಂದಾಗಿ ಸಂತ್ರಸ್ತೆ ಮೃತಪಟ್ಟಲ್ಲಿ ಅಥವಾ ಹಾಗೆ ಪ್ರಜ್ಞಾಹೀನ ಸ್ಥಿತಿ ತಲುಪಿದಲ್ಲಿ ಅಪರಾಧಿಗೆ 20 ವರ್ಷ ಜೈಲು ಶಿಕ್ಷೆ
ಅಥವಾ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ವಿಧಿಸಲು ಈ ಸೆಕ್ಷನ್ ಅವಕಾಶ ನೀಡುತ್ತದೆ. ಅಪರಿಚಿತ ಮಸೂದೆಯು ಇಂಥ ಪ್ರಕರಣಗಳಲ್ಲಿ ಮರಣದಂಡನೆಗೆ ಅವಕಾಶ ನೀಡುತ್ತದೆ. ಇಲ್ಲಿ ಅವಕಾಶ ಇದ್ದರೂ ಇದು ಮತ್ತೆ ಹೆಚ್ಚು ಮಾಡಿದ್ದಾರೆ. ಇದಿಷ್ಟ ಅಲ್ಲ, ಜೀವಾವಧಿ ಬೇಕಾಗಿಲ್ಲ ಅವ್ರಿಗೆ, ಮರಣದಂಡನೆ ಕೊಟ್ಟುಬಿಡೋಣ ಅವ್ರನ್ನ ಅಂತೇಳಿ ಎಷ್ಟು ಚೇಂಜ್ ಮಾಡಿದ್ದಾರೆ ಅದನ್ನು. ಯಾಕೆಂದರೆ ಪಾಪ ಹೆಣ್ಮಗಳಿಗೆ ಅತ್ಯಾಚಾರದಾಗಿ ಮೃತಪಟ್ಟಲ್ಲೇ ಅದರ ಸತ್ರ, ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಪ್ರಜ್ಞಾನ ಸ್ಥಿತಿಯಲ್ಲಿ ಏನು ಆಗಿ ಉಳಿದ್ರಪ್ಪ ಅಂತಂದ್ರು ಆ ಮಾಡಿದಂಥ ವ್ಯಕ್ತಿಗೆ ನಾವು ಗಲ್ಲು ಶಿಕ್ಷೆ ಕೊಡೋದು ಬೇರೆ ಬೇಡ. ಹೇಳಿದ ಮೊದಲು 20 ವರ್ಷ ಶಿಕ್ಷೆ ಇತ್ತು, ಅದ್ಬೇಡ 20 ವರ್ಷನ ಬೇಕಾಗಿಲ್ಲ ಪೂರ್ವ ಕೊಡ್ರಿ ಅನ್ನುವಂಥ ಕಾನೂನು ಮಾಡಿದ್ದಾರೆ. ಇನ್ನು ಬೇರೆ ಸೆಕ್ಷನ್ 70 ಪ್ರಕಾರ ಸಾಮೂಹಿಕ ಅತ್ಯಾಚಾರಕ್ಕೆ ಸಂಬಂಧಿಸಿದ ಸೆಕ್ಷನ್ ಇದು. ಸಾಮೂಹಿಕ ಅತ್ಯಾಚಾರ ನೀವು 3-4 ಜನ 5-6 ಜನ ಏನು ಮಾಡ್ತಿರ್ತಾರೆ, ನಾವು ನೋಡಿದ್ದೀವಿ, ಅದನ್ನು ಕೇಳಿದ್ದೀವಿ, ನೋಡಿದ್ದೀವಿ, ಅವನಿಗಿಂತ ಕೇಳಿದ್ದೀವಿ. ಯಾಕೆಂತಂದರೆ ಇಲ್ಲೇ ಏನಪ್ಪ ಅಂತಂದರೆ ಇಂಥವ್ರಿಗೆ 20 ವರ್ಷ ಜೈಲ್ ಶಿಕ್ಷೆ ಇತ್ತು. ಸಾಮೂಹಿಕವಾಗಿ ಮಾಡಿದಂಥವ್ರಿಗೆ ದಂಡ ವಿಧಿಸಲಾಗ್ತಿತ್ತು. ನೂತನ ಮಸೂದೆಯಲ್ಲಿ, ಈ ಹೊಸದಾಗಿ ಮಾಡಿದಂಥ ಅಪರಿಚಿತ ಮಸೂದೆಯಲ್ಲೇ 20 ವರ್ಷ ಜೈಲು ಶಿಕ್ಷೆಯನ್ನು ತೆಗೆದುಹಾಕಿದೆ. ತಪ್ಪಿತಸ್ಥರಿಗೆ ಜೀವಾವಧಿ ಶಿಕ್ಷೆ ಮತ್ತು ಮರಣದಂಡನೆ ವಿಧಿಸಬಹುದಾದ ಅವಕಾಶವನ್ನು ಒಳಗೊಂಡಿದೆ ಈ ಹೊಸ ಸೇರಿಸೋದು. ಜೀವಾವಧಿ ಶಿಕ್ಷೆ ಬರೀ ಅಷ್ಟೇ, 20 ವರ್ಷ ಆದಮೇಲೆ ಬಿಡೋಂಗಿಲ್ಲ ಅವ್ರನ್ನ, ಅಂಥ ಶಿಕ್ಷೆ ಇಲ್ಲ. ಅದಕ್ಕೆ ತಗ್ಗಿ ಮರಣದಂಡನೆ ಕೊಟ್ಟುಬಿಡೋ ಅವ್ರಿಗೆ. ಜೀವಾವಧಿ ಶಿಕ್ಷೆ ಅದು ಮರಣದಂಡನೆ ಸಾಮೂಹಿಕವಾಗಿ ಮಾಡೋದು ಸಿಗ್ತದೆ. ಆದಷ್ಟು ಅವ್ರನ್ನ ಕರ್ಗ್ ಮಾಡುವಂಥದ್ದು, ಹೆಡತಿ ತರುವಂಥದ್ದು ಒಂದು ಮಾಡಿದ್ದಾರೆ. ಇನ್ನು ಲೈಂಗಿಕ ಹಿಂಸೆ ಸಂತ್ರಸ್ತೆಯ ಗುರುತು ಬಹಿರಂಗಪಡಿಸಿದವರಿಗೆ ಯಾರ ಮೇಲೆ ಆಗ್ಯದ, ಯಾರ ಮೇಲೆ ಇದು, ಯಾಕಂದರೆ ಹೊರಗೆ ಹೇಳ್ಕೊಂತ ಅಡ್ಡಾಡೋದು ಜನರು ಭಾಳ ಇದ್ದಾರಲ್ಲ. ಏನೋ ಆ ಘಟನೆ ಆಗಿ ಆ ಹೆಣ್ಮಗಳು ಉಳಿದು ಅದು ಮತ್ತೆ ನೋವಾಯ್ತು ಅಂದರೆ ಹೊರಗೆ ಸಹಿತ ಹೇಳಾರದಂಗೆ ಯಾರು ಮಾಡಿರ್ತಾರೆ ಅವರು. ಅವ್ರಿಗೆ ಏನಪ್ಪ ಅಂದರೆ ಗರಿಷ್ಠ 2 ವರ್ಷ ಶಿಕ್ಷೆ, ಮುಂದೆ ಶಿಕ್ಷೆ ವಿಧಿಸುವ ಅವಕಾಶ ಇದೆ. ಹೊಸ ಮಸೂದೆಯಲ್ಲಿ 3-5 ವರ್ಷ ಶಿಕ್ಷೆ, ಈಗೇನಿತ್ತು ಇದ್ದಿದ್ದ ಕಾನೂನಲ್ಲ 2 ವರ್ಷ ತನಕ ಶಿಕ್ಷೆ ಇತ್ತು ಅವ್ರಿಗೆ ಹೊರಗೆ ವಿಷಯವನ್ನು ಪ್ರಸ್ತಾಪ ಮಾಡಿದರೆ. ಇದರ ಪ್ರಕಾರ ಈಗ ಏನಪ್ಪ ಅಂದರೆ 3-5 ವರ್ಷ ತನಕ ಅವ್ರ ಶಿಕ್ಷೆ ಅದು. ಹಿಂಗೆ ಇದನ್ನು ಅತ್ಯಂತ ಕಠೋರವಾದ ಶಿಕ್ಷೆಯನ್ನಾಗಿ ತಯಾರು ಮಾಡಿದ್ದಾರೆ. ಗಲ್ಲ ಶಿಕ್ಷೆ ಜೊತೆಗೆ ಆ ಜೀವಾವಧಿ ಶಿಕ್ಷೆ ಅನ್ನುವಂಥದ್ದನ್ನು ಮಾಡಿದ್ದಾರೆ ಈ ಅತ್ಯಾಚಾರಿಗಳಿಗೆ. ಇದು ನಿಜವಾಗಿಯೂ ನಮ್ಮ ಈ ಪುರುಷ ಪ್ರಧಾನ ಸಮಾಜದಲ್ಲೇ ಭಯ ಹುಟ್ಟಿಸುವಂಥದ್ದು ಅನ್ನೋದ್ರಲ್ಲಿ ಎಲ್ಲ ಮಾತಿಲ್ಲ. ಯಾಕಂದರೆ ಇದು ಪ್ರೂವ್ ಆಯಿತಪ್ಪ ಅಂತಂದರೆ ನಿಶ್ಚಿತವಾಗಿಯೂ ಆ ವ್ಯಕ್ತಿ ಗಲ್ಲಿಗೆ ಅಥವಾ ಮರಣದಂಡನೆಗೆ ಒಳಗಾಗ ನಿಶ್ಚಿತ ಅನ್ನುವಷ್ಟು ಮಟ್ಟಿಗೆ ಇಲ್ಲೇ ಒಂದು ಕಠೋರವಾದಂಥ ಕಾನೂನನ್ನು ಮಾಡಿದ್ದಾರೆ. ಇನ್ನು ಇದ್ರ ಮೇಲೆ ಇದು ಕೇವಲ ವೆಸ್ಟ್ ಬೆಂಗಾಲಿಗೆ, ಪಶ್ಚಿಮ ಬಂಗಾಳಕ್ಕೆ ಸಾಧ್ಯತೆ. ಅದನ್ನು ಮಮತಾಜಿ ಅವರು ಮಾಡಿ ಅವ್ರು ಏನು ಹೇಳಿದಾರಪ್ಪ ಅಂತಂದ್ರೆ ಒಂದು ಮಾಸ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರು ಮಹಿಳೆ ಮತ್ತು ಮಕ್ಕಳ ವಿರುದ್ಧದ ದೌರ್ಜನ್ಯ ಹಿಂಸೆ ಪ್ರಕರಣಗಳ ಕುರಿತು ಕಾಲಮಿತಿಯಲ್ಲಿ ತನಿಖೆ ಪೂರ್ಣಗೊಳಿಸುವುದನ್ನು ಖಾತ್ರಿಪಡಿಸಲು ಅಪರಾಜಿತ ಕಾರ್ಯಪಡೆಯನ್ನು ಸ್ಥಾಪಿಸಲಾಗುವುದು. ಬರೇ ನಾವು ಕಾನೂನು ಮಾಡಿ ಬಿಡುವುದಿಲ್ಲ, ಅದಕ್ಕೊಂದು ಪಡೆಯನ್ನು ತಯಾರು ಮಾಡಿದ್ದು ಅಪರಾಜಿತ ಪಡೆ ಅಂತೇಳಿ. ಅವ್ರು ಏನಪ್ಪ ಅಂದ್ರೆ ಆ ಸಮಯದೊಳಗಿನ ಸಮಯ ಲಿಮಿಟೇಷನ್ ಹಾಕ್ಕೊಂಡಿದ್ದಾರೆ, ಆ ಸಮಯದೊಳಗಿನ ಅವ್ರ ಶಿಕ್ಷೆ ಆಗಬೇಕಾ. ಯಾಕೆಂತಂದ್ರೆ ಭಾಳ ಜಕ್ಕೊಂಡು ಹೋಗಿಲ್ಲ ಈ ವಿಷಯವನ್ನು, 1 ವರ್ಷವೋ 2 ವರ್ಷವೋ 10 ವರ್ಷವೋ 20 ವರ್ಷವೋ ಡೇಟ್ ಡೇಟ್ ಮೇಲೆ ಡೇಟ್ ತಾರೀಖು ಪೇ ತಾರೀಖು ತಾರೀಖು ಪೇ ತಾರೀಖಲ್ಲ, ಇದನ್ನು ಆದಷ್ಟು ಶೀಘ್ರವಾಗಿ ಕಾಲಮಿತಿಯಲ್ಲಿ ಮುಗಿಸ್ಬೇಕು. ಅದು ಒಂದು ಸಪ್ರೇಟ್ ಒಂದು ವಿಂಗ್ ಅಂತ ತಯಾರು ಮಾಡಿದ್ದಾರೆ, ಪೊಲೀಸ್ ಪಡೆ ಅಂತ ತಯಾರು ಮಾಡಿದ್ದಾರೆ, ಅದರ ಹೆಸರು ಅಪರಾಜಿತ ಕಾರ್ಯಪಡೆ. ಇನ್ನು ವಿಧಾನಸಭೆಯಲ್ಲಿ ಅಂಗೀಕರಿಸಲಾದ ಮಸೂದೆಯಲ್ಲಿನ ಅವಕಾಶಗಳಿಗೆ ಅನುಗುಣವಾಗಿ ಈ ಕಾರ್ಯಪಡೆ ಕಾರ್ಯನಿರ್ವಹಿಸಲಿದೆ. ಈ ಅಪರಿಚಿತ ಪಡೆದಿದ್ದು ಅದು ಅದೇನು ಒಂದು ಡೈರೆಕ್ಷನ್ ಅದ, ಆ ಡೈರೆಕ್ಷನ್ ಪ್ರಕಾರ ತನ್ನ ಕೆಲಸ ಮಾಡಲಿಕ್ಕೆ. ಇನ್ನು ಮಸೂದೆಗೆ ತ್ವರಿತವಾಗಿ ಅಂಕಿತ ಹಾಕುವಂತೆ ರಾಜ್ಯಪಾಲರ ಮೇಲೆ ವಿರೋಧ ಪಕ್ಷ ಒತ್ತಡ ಹೇರಬೇಕು ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಈ ರಾಜ್ಯಪಾಲರನ್ನು ಜಗ್ಗಾಡ್ತಾರೆ, ಅದನ್ನು ಎಳೆದಾಡ್ತಾರೆ, ಆಗಬಾರದು, ಅದು ಆಗಬೇಕು ಸಹ ಹಾಕಬೇಕು ಅವ್ರು ಅಂತ ಒತ್ತಡ ತುಂಬರ್ದು ಎಲ್ಲರೂ ವಿರೋಧ ಪಕ್ಷಗಳು ಅಂದ್ರೆ ಇಂಡಿಯಾ ಪಕ್ಷಗಳಿಗೆಲ್ಲ ಕರೆಗೊಟ್ಟಿದ್ದಾರೆ ವಿರೋಧ ಪಕ್ಷಗಳಿಗೆಲ್ಲ. ಯಾಕಂದರೆ ಇವ್ರು ಮಾಡಿದ್ದನ್ನು ವಿಶೇಷ ಸೆಂಟ್ರದಲ್ಲಿ ವಿರೋಧ ಮಾಡ್ತಾ ಇರ್ತಾರೆ, ರಾಜ್ಯಪಾಲ ವಿರೋಧ ಮಾಡ್ತಾ ಇದ್ದಾರೆ, ನೋಡ್ಕೊತ ಬಂದಿದ್ದು ನಾವು ಇಲ್ಲಿವರೆಗೆ, ಅದಕ್ಕಾಗಬಾರ್ದು, ಅವ್ರ ಮೇಲೆಲ್ಲ ಒತ್ತಡ ತುಂಬರ್ರಿ, ಇದು ಜಲ್ದಿನ ಕಾನೂನಾಗಲಿ. ತನ್ನ ಒಂದು ಜವಾಬ್ದಾರಿಯನ್ನು ನಮ್ಮ ಮಮತಾ ಬ್ಯಾನರ್ಜಿಯವರು ಈಗ ಅಲ್ಲಿ ನಿರ್ವಹಿಸಿದ್ದಾರೆ. ಇದೊಂದು ರೀತಿ ಒಳ್ಳೆಯ ಕಾನೂನು, ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ಏನಪ್ಪ ಅಂದರೆ ಇವತ್ತು ದೊಡ್ಡ ಸಮಸ್ಯೆ ಆಗಿದ್ದು, ಇಂಥ ಕಾನೂನು ಮಾಡಿದರು ಈ ಜನ ಅತ್ಯಾಚಾರಿಗಳು ಇದಕ್ಕೆ ಏನಪ್ಪ ಅಂದರೆ ಸ್ಪಂದಿಸಿ ಕಡಿಮೆ ಆಗ್ತಾರಾ ಅನ್ನೋ ಪ್ರಶ್ನೆ ಆಗಲಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಯಾಕಂದರೆ ಕೆಲವೊಂದು ತಿಳಿಕೊಡೋದ್ರಿಂದ, ಬುದ್ಧಿ ಮಾತು ಹೇಳೋದ್ರಿಂದ ಕಡಿಮೆ ಆಗ್ತಾ ಇರ್ತಾವೆ. ಇನ್ನು ಕೆಲವೊಂದು ಹೇಳಿದ್ದೆ ನಿಮಗೆ, ದಂಡಂ ದಶಗುಣಂ, ಬಡಿಯೋಪಿ ಮಾಡಿಕೊಂಡು, ದಂಡೋಪಿ ಮಾಡಿಕೊಂಡು, ಶಿಕ್ಷೆ ಮಾಡಿಕೊಂಡು, ಕರ್ಪ್ ಮಾಡುವಂಥ ಅಥವಾ ನಿಯಂತ್ರಣ ತರುವಂಥ ಪ್ರಯತ್ನ ನಡೀತಿರ್ತಾವೆ. ಅಂಥದ್ರಲ್ಲಿ ಹಿಡಿದುವಂಥ ಭಾಳ ಕಠೋರವಾದಂಥ ಕಾನೂನು ಮಾಡಿದ್ದಾರೆ. ಇದನ್ನು ಸೆಂಟ್ರಲಲ್ಲಿ ತರಬೇಕಂಥದ್ದು, ಯಾಕಂದರೆ ಈಗ ಸೆಂಟ್ರಲ್ದ ಇದು BNS ಅಂತೇಳಿ ಅಂದರೆ ಭಾರತೀಯ ನ್ಯಾಯ ಸಂಹಿತೆ. ನಮ್ಮ ಏನಪ್ಪ ಅಂತಂದರೆ ನಿಮ್ಗೆ ಗೊತ್ತದೆ, ಶಾರ್ ಅವರು ಈ ಹಿಂದಿನ
ಪೀರಿಯಡ್ದಲ್ಲಿ ಮಾಡಿದ್ದದ ಕಾರಣ ಅದರಲ್ಲಿ ಕೆಲವೊಂದು ಇನ್ನೂ ತೀವ್ರವಾದಂಥ ಒಂದು ಸೆಕ್ಷನ್ ತೊಗೊಂಡು ಬಂದು ಆದಷ್ಟು ಕಂಟ್ರೋಲ್ ಮಾಡೋದು ವೆಸ್ಟ್ ಬೆಂಗಾಲ್ದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಅವರು, ಇದು ಯಶಸ್ವಿಯಾಗಲಿ ಅನ್ನುವಂಥ ಮಾತು. ಇನ್ನು ಈ ಕಾನೂನು ರಾಷ್ಟ್ರಮಟ್ಟದಲ್ಲಿ ಆಗಬೇಕು ಅನ್ನುವಂಥದ್ದು ಇವತ್ತು ನಾವೆಲ್ಲರೂ ಒತ್ತಾಯ ತರಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಇಲ್ಲಿ ಹೆಣ್ಣುಮಕ್ಕಳು ಸುರಕ್ಷಿತವಾಗಿ ಉಳಿಬೇಕಾಗ್ಯದ, ಅವ್ರ ಬದುಕು ಸುರಕ್ಷಿತವಾಗಿ ಉಳಿಬೇಕಾಗ್ಯದ. ಯಾವುದೋ ಜಾತಿಯವರಿರಲಿ, ಯಾವುದೋ ಧರ್ಮದವರಿರಲಿ, ಎಲ್ಲ ಹೆಣ್ಮಕ್ಕಳು ಹೆಣ್ಣುಮಕ್ಕಳು, ಅವ್ರಿಗೆ ಏನಪ್ಪ ಅಂದ್ರೆ ಗೌರವ ಸಿಗುವಂಥದ್ದು, ಅವ್ರ ಬದುಕು ಸ್ವಚ್ಛವಾಗಿ ಹೋಗುವಂಥದ್ದು ನಾವೆಲ್ಲರೂ ಕೂಡಿ ಮಾಡಬೇಕಾಗ್ಯದ. ಯಾಕಂತಂದ್ರೆ ವಿಶೇಷವಾಗಿ ಇಲ್ಲಿ ದಾಳಿಗೆ ಒಳಗಾಗುವವ್ರು ಯಾರಪ್ಪ ಅಂದ್ರೆ ಮಹಿಳೆ, ಇನ್ನೊಬ್ರು ಅಸ್ಪೃಶ್ಯರು ಅಂತ. ಇವರು ವಿಶೇಷವಾಗಿ ಸಾಮಾಜಿಕ ಸ್ತರದಲ್ಲಿ ಈ ಅಸ್ಪೃಶ್ಯರದ ಮತ್ತು ಇದು ಯಾವುದೇ ಜಾತಿಯಲ್ಲಿರಲಿ, ಯಾವುದೇ ಧರ್ಮದಲ್ಲಿರಲಿ, ಹೆಣ್ಮಕ್ಳು ಇವರು ಎರಡನೇ ಸೆಕೆಂಡ್ ಸಿಟಿಸನ್ಶಿಪ್ಪ ನಮ್ಮಲ್ಲಿದ್ದಾರೆ. ನಾವು ಹೇಳ್ಕೋಬೋದು, ಏ ನಮ್ಮ ತಾಯಿ ಪಾಯಿಕಿ, ನಮ್ಮ ದೇವತೆ ಅಂತ ಹೇಳ್ಬೋದು, ನಾವು ಪೂಜೆ ಮಾಡ್ತೀವಿ, ಪೂಜನೀಯ ಮಾತಿ ಅಂತ ಹೇಳ್ಬೋದು. ನಾವು ದೊಡ್ಡ ದೊಡ್ಡ ಮಾತುಗಳು ಹೇಳ್ತೀವಿ, ಅದ್ರ ವೈಯಕ್ತಿಕ ವಿಷಯಕ್ಕೆ ಮಾತಾಡಿದಾಗ ಗಂಡು ಹೆಚ್ಚಿನ ಹಿಂದಿ ಸಣ್ಣಕ್ಕಿ ಎರಡನೇದಕ್ಕಿ ಮತ್ತು ಏನು ಸೇವೆ ಮಾಡಿದ್ರು ಹೆಣ್ಮಕ್ಳು ಮಾಡಬೇಕು, ಮನೆ ಸೇವೆ, ಮನೆ ಕೆಲಸ, ಮತ್ತೇನೋ ಅಥವಾ ಹಡಿದು ಮಾಡೋದು ಇವೆಲ್ಲ ಗಂಡಸಿಂದ ಹೇಳಕ್ಕೆ ಸಾಧ್ಯಲ್ಲ. ಮತ್ತೆ ಅಂಥ ಕೆಲಸದ ಜೊತೆಗೆ ಮಿನಿ ಕೆಲಸಗಳನ್ನು ಸಹಿತ ಅವರು ಮಾಡ್ಕೊಂಡು ಹೋಗ್ಬೇಕು ಅನ್ನೋಂಥ ಒಂದು ಪರಂಪರೆ ನೆಲೆಗಟ್ಟಿನ ನಾವು ಹೆಣ್ಮಕ್ಳನ್ನ ನೋಡ್ತಾ ಬಂದಿದ್ದೀವಿ. ಇವತ್ತು ಉದ್ಯೋಗ ಮಾಡ್ತಾ ಇದ್ರು ಸಹಿತ ಹೆಣ್ಮಕ್ಳಿಗೆ ಅಲ್ಲಿ ಉದ್ಯೋಗ ಸ್ಥಾನಗಳು ಯಾವ ರೀತಿ ಕಿರಿಕಿರಿ ಆಗ್ತದೆ, ತ್ರಾಸು ಕೊಡ್ತಾರೆ, ಏನೇನು ಮಾಡ್ತಾರೆ ಅನ್ನೋ ಸಹಿತ ನೋಡಿದ್ದೀವಿ ಮತ್ತು ಕೇಳ್ತಾ ಇದ್ದೀವಿ. ಈ ಎಲ್ಲ ನೆಲೆಯಲ್ಲಿ ಹೆಣ್ಣುಮಕ್ಳಿಗೆ ಪ್ರಥಮ ದರ್ಜೆಯ ಒಂದು ಸಿಟಿಜನ್ಶಿಪ್ ಅವ್ರಿಗೆ ಸಿಗಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ಇದೊಂದು ಅತ್ಯಾಚಾರದಲ್ಲಿ ಸತತ ನಿರಂತರವಾಗಿ ಹೆಣ್ಮಕ್ಳ ಮೇಲೆ ದಾಳಿ ಆಗ್ತಾ ಆಗ್ತಾ ಬರ್ತಾ ಇದೆಯಲ್ಲ, ಇದು ನಿಲ್ಲಬೇಕಾಗಿದೆ. ಇದು ನಿಲ್ಲಬೇಕಾದ್ರೆ ಈಗಂತೂ ಮಮತಾ ಬ್ಯಾನರ್ಜಿಯವರು ಒಂದೇನೋ ಕಾನೂನು ಮಾಡಿದರು, ಇದು ನಿಲ್ಲಿಸ್ತದೆ ಅಂತ ನಾವೆಲ್ಲರೂ ಬಯಸೋಣ ಮತ್ತು ಅಪೇಕ್ಷೆ ಮಾಡೋಣ. ಆದರೆ ಇದು ನಿಲ್ತದೆ ಏನು ಅನ್ನೋಂಥ ಒಂದು ಮತ್ತೆ ದೊಡ್ಡ ಪ್ರಶ್ನೆ. ಯಾಕಂದರೆ ನಿರ್ಭಯಾ ಹತ್ಯಾಕಾಂಡದಾಗ ಕಠೋರತಮವಾದಂಥ ಶಿಕ್ಷೆ ಇರುವಂಥ ಕಾನೂನೇನೋ ಮಾಡಿದರು, ಆದರೆ ಇವತ್ತಿಗೂ ಅದು ಕಂಟ್ರೋಲ್ಗೆ ಬರ್ತಾರೆ ಹೆಚ್ಚಾಗಿದೆ. ಈಗ ರೆಕಾರ್ಡ್ಸ್ಗಳು ನಿಮ್ಮ ಮುಂದೆ ಹೇಳಿದ್ದೀನಿ ನಾನು. ಯಾಕಂದರೆ 2011-12 ಆದಂಥ ಈ ಘಟನೆ ನಂತರ ಅದಕ್ಕೆ ಪೂರ್ವದಲ್ಲೇ 25,000 ಜನ ಹೆಣ್ಮಕ್ಳೆಲ್ಲ ಇಂಥವು ಅದು ರೆಕಾರ್ಡೆಡ್, ಇನ್ನು ಅನ್ರೆಕಾರ್ಡೆಡ್ ಬೇರೆ ರೀ. ಯಾಕಂದರೆ ಹೆಣ್ಮಕ್ಳು ವಿಶೇಷ ಸಮಾಜಕ್ಕೋ ಮತ್ತೆದಕ್ಕೋ ತಮ್ಮ ಒಂದು ಗೌರವಕ್ಕೋ ನಾಚೆ ನಮ್ದು ಹೆಸರು ಬೈರಾಗ ಆಗೋದು ಬೇಡಪ್ಪ ಅಂತೇಳಿ ಮುಚ್ಕೊಂಡು ಹೋಗುವ ಹೆಣ್ಮಕ್ಳು ಭಾಳಷ್ಟು ಇದ್ದಾರೆ. ಅದು ಹೊರಗೆ ಸಹಿತ ಮಾತಾಡೋದಿಲ್ಲ, ತಮ್ಮಲ್ಲಿ ಏನೋ ಅನ್ಯಾಯ ಆದರೂ ಸಹಿತ ಅಂಥ ಹೆಣ್ಮಕ್ಳು ಭಾಳಷ್ಟು ಇದ್ದಾರೆ. ಅಂಥವ್ರು ನೋಡೋಕೆ ಕೆಲವೊಂದಿಷ್ಟು ರೆಕಾರ್ಡ್ ಆದಂಥ ಮಾತ್ರ ಒಂದು ಮೊದಲ ಏನಂತಂದ್ರೆ 25,000 ತನಕ ಇತ್ತು ಅಂತ ಹೇಳ್ತಾರೆ 2012 ಪೂರ್ವದಲ್ಲ. ಅದರ ನಂತರದಲ್ಲಿ ನಮ್ಮ ಮೋದಿಯವ್ರದ್ದು ಬಂದ ಮತ್ತೆ ಪ್ರತಿ ವರ್ಷ ಏರ್ತಾ ಏರ್ತಾ ಬಂದ ಈ 35,000 ದಾಟಿದ ವರ್ಷಕ್ಕೆ ಅಂತೇಳಿ. ಹೀಗಾಗಿ ಮತ್ತು ಆಗಿದೆ ದಾಖಲೆ ಆಗ್ತದೆ, ಬಟ್ ಈ ಥರ ಶಿಕ್ಷೆ ಆಗಿದೆ ಎಷ್ಟು ಮಂದಿ ಅಂದರೆ ಕೇವಲ 29 ಮಂದಿ, 100 ಮಂದಿ ಶಿಕ್ಷೆ ಆಗಿದೆ. ಯಾರವ್ರ ಎವರೇಜ್ ಒಂದೊಂದು ಒಂದು ವರ್ಷ ಕಡಿಮೆ ಒಂದು ಸಚ್ಚ. ಈ ರೀತಿಯಾಗಿ ಇಲ್ಲೇ ಈ ಒಂದು ಅತ್ಯಾಚಾರಗಳ ಒಂದು ಪ್ರಮಾಣ ಏರ್ತಾ ಹೊರಡ್ತದನ್ನು ಕಡಿಮೆ ಆಗಿಲ್ಲ. ಅದು ನಿರ್ಭಯ ಹತ್ಯಾಕಾಂಡದ ಕಠಿಣವಾದ ಶಿಕ್ಷೆ ಆದಮೇಲೆ ಈಗಿಂದ ಇನ್ನೂ ಕಠೋರ ಒಂದು ಶಿಕ್ಷೆ ಮಾಡಿದ್ದಾರೆ, ಇದು ಒಳ್ಳೇದಾಗ್ಬೋದು ಅಂತ ನಾವೆಲ್ಲ ಅಪೇಕ್ಷೆ ಮಾಡೋಣ. ಯಾಕಂದರೆ ಶಿಕ್ಷೆ ಏಳ್ತಿನ ಒಂದು ಭಯದಿಂದ ಅದು ಕಡಿಮೆ ಆಗ್ಬೋದು ಅಂತ ಆಸೆ ಮಾಡೋಣ. ಆದರೆ ಇದು ಆಸೆಯಾಗಿ ಉಳಿಬಾರ್ದು, ಇದು ಸತ್ಯ ಆಗಬೇಕು ಅನ್ನೋದು ಎಲ್ಲರ ಬಯಕೆ. ಅದಕ್ಕಾಗಿ ನಾವು ಇವತ್ತು ಮತ್ತೊಂದು ಮಾತನ್ನು ಇದಕ್ಕೆ ಹಿಂದಿನ ಎಪಿಸೋಡ್ಗಳಲ್ಲೂ ಮಾತಾಡಿದ್ದದ ಇಂಥ ಘಟನೆಗಳಾಗೋದಕ್ಕೇನಪ್ಪ ಅಂದ್ರೆ ನಮ್ಮ ಪುರುಷರ ಮನಸ್ಸುಗಳು ಏನಪ್ಪ ಅಂದರೆ ಒಂದು ಸುಸಂಸ್ಕೃತಿಕವಾಗಿ ಸಂಸ್ಕಾರಯುತವಾಗಿ ಆಗ್ತಾ ಇಲ್ಲ ಅನ್ನುವಂಥ ಮಾತುಗಳು. ಯಾಕಂದರೆ ಎಲ್ಲ ಮಾಡೋರು ನೋಡಿದರೆ 17-18 ವಯಸ್ಸಿನೋ 20 ವರ್ಷನೋ 30 ಎಡಬಲದಲ್ಲಿ ಜನ ಹೆಚ್ಚು ಕರೀಲಾರ ಜನ ಮತ್ತೇನೋ ಅಂಥ ಒಂದು ಏನಪ್ಪ ಅಂತಂದ್ರೆ ಈ ಜಗತ್ತಿನ ಬಗ್ಗೆ ಹೆಚ್ಚು ವಿಚಾರ ಮಾಡೋ ಜನ ಇಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂತ ರೆಕಾರ್ಡ್ಗಳು ಹೇಳ್ತಾ ಇದ್ದಾರೆ. ಮತ್ತು ಸಂಬಂಧಿಕರೆಲ್ಲ ಇಂಥ ಕೆಲವೊಂದು ಸ್ಟ್ರೈಕ್ ಆಗ್ತಾವೆ ಅನ್ನುವಂಥ ಮಾತುಗಳು ಇವತ್ತಿನ ಸರ್ವೆಗಳು ಹೇಳ್ತಾ ಇದ್ದವು. ಅಲ್ಲಿ ಸಂಬಂಧಿಕರಾಗಿರ್ಬೋದು, ಅವ್ರ ಏನೋ ಅವ್ರ ಹತ್ತಿರದವ್ರು ಇರ್ಬೋದು, ಅಂಥವ್ರಂಥ ರೇಪ್ಗಳಾಗ್ತಾ ಇರ್ತಾವ, ಅತ್ಯಾಚಾರಗಳಾಗ್ತಾ ಇರ್ತಾವ ಅನ್ನೋದು ಸಾಮಾನ್ಯ ನಂಬಿಕೆ ಮತ್ತು ಸಾಕ್ಷಿನೂ ಹೌದು. ಅದಕ್ಕೆ ಈ ಒಂದು ಈ ಘಟನಾವಳಿಗಳಾಗುವಂಥ ಅತ್ಯಾಚಾರಗಳಾಗುವುದಕ್ಕೆ ಏನಪ್ಪ ಅದ ಕಾರಣ ಇಲ್ಲ ಅಲ್ಲಿಯ ಅಶಿಕ್ಷಿತ ಅನ್ನೋದು ಭಾಳಷ್ಟು ಅನಿಸ್ತದೆ. ಬಟ್ ಹಾಗಂತ ಅದ ಫೈನಲ್ ಅಂತಲ್ಲ, ಯಾಕಂದ್ರೆ ಶಿಕ್ಷಣ ಮಾಡಿದಂಥ ಅನೇಕ ಜನರು ತಪ್ಪು ಮಾಡ್ತಾ ಇದ್ದಾರೆ, ಅದ್ರ ಪ್ರಮಾಣ ಕಡಿಮೆ ಇದೆ. ಅವರು ವಿಚಾರ ಮಾಡೋದು ಶಕ್ತಿ ಇರೋದ್ರಿಂದಾಗೆ, ಶಿಕ್ಷಣ ಸರಿಯಾಗಿ ಇರೋದ್ರಿಂದಾಗೆ, ಮತ್ತು ಅದರಾಗೂ ಹೈಯರ್ ಎಜುಕೇಷನ್ ಆಗಿತ್ತಪ್ಪ ಅಂತಂದ್ರೆ ವಿಶೇಷವಾಗಿ ಆ ವ್ಯಕ್ತಿಯಲ್ಲಿ ಒಂದಿಷ್ಟು ಸಂಯಮ ಇರ್ತದೆ, ತಿಳುವಳಿಕೆ ಇರ್ತದೆ, ಒಂದು ಸಮಾಜದ ಬಗ್ಗೆ ಒಂದು ತನ್ನದೇ ಆದಂಥ ಏನಪ್ಪ ಅಂತಂದ್ರೆ ವಿಚಾರಧಾರೆ ಇರ್ತದೆ. ಅದಕ್ಕಾಗಿ ಅವ್ರನ್ನ ತಪ್ಪುಗಳು ಆಗಲಿಕ್ಕಿಲ್ಲ ಅನ್ನೋದು ಸಾಮಾನ್ಯ ನಂಬಿಕೆ. ಆದರೆ ಭಾಳಷ್ಟು ಜನ ಇನ್ನೂ ವಾದ ಮಾಡ್ತಾರೆ, ಇಲ್ಲಪ್ಪ ಕಲಿತವ್ರದ್ದು ಹೆಚ್ಚಾಗಲಿಕ್ಕೆ ಅಂತ ವಾದಗಳು ಕೇಳಿ ಬರ್ತಾ ಇದ್ದಾವೆ. ಅದು
ಅಷ್ಟು ಪಕ್ಕ ಅಂತ ನನಗೇನು ಅನಿಸಿಲ್ಲ. ನಿಮಗೆ ಅನಿಸಿದ್ರೆ ಅದು ಹೇಳಿ ನೋಡೋಣ, ಮಾತಾಡ್ರಿ ಇರಲಿ. ಇಲ್ಲಿ ಒಂದು ಶಿಕ್ಷಣ ನಮ್ಮನ್ನು ಪರಿವರ್ತನೆ ಮಾಡೋ ಸಾಧ್ಯತೆ ಉಳ್ಳದವ. ಶಿಕ್ಷಣದಿಂದ ಮನುಷ್ಯ ಏನಪ್ಪ ಅಂತಂದ್ರೆ ಒಂದು ದೊಡ್ಡ ವ್ಯಕ್ತಿತ್ವ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಮತ್ತು ಇವತ್ತು ನಾವು ಪ್ರಾಣಿ ಜಗತ್ತಿನಿಂದ ಭಿನ್ನಾಗಿದ್ದ ಈ ಶಿಕ್ಷಣದಿಂದ ನಮ್ಮ ಶಿಕ್ಷಣ ಬರ ಓದು ಇಲ್ಲದೆ ಹೋಗಿದ್ರೆ ನಾವೇನು ಬದಲಾವಣೆ ಆಗ್ತಿರಲಿಲ್ಲ. ನಾವು ಇವತ್ತು ಪಶುಗಳು ಹೆಂಗಿರ್ತವೆ ಹಂಗಿದ್ದು ಬಿಡ್ತಿದ್ವಿ, ಮತ್ತು ಅಲ್ಲಿ ಏನಿದೆ ಆ ನಡುಕ್ಕೆ ಬದುಕು ಹೆಂಗಿರ್ತ ಹಂಗೆ ಹೋಗಿಬಿಡ್ತಿದ್ವಿ. ಆ ಮಾತು ಬೇರೆ. ಅದೇನೂ ಇರಲಿ, ಈ ಒಂದು ಏನಪ್ಪ ಅಂತಂದ್ರೆ ಕಾನೂನು ಇವತ್ತು ಮಾಡಿದ್ದ ಶಿಕ್ಷೆ ಕೊಡುವಂಥದ್ದು ಇದಕ್ಕಿಂತಲೂ ಮನ ಪರಿವರ್ತನೆ ಆಗುವಂತಹ ಒಂದು ಶಿಕ್ಷಣ ಜೊತೆಗೆ ಅಂಥ ವಾತಾವರಣ ಕ್ರಿಯೇಟ್ ಮಾಡುವಂಥದ್ದು ಮತ್ತು ಸಂಸ್ಕಾರ ಅಂತಂದ್ರೆ ಏನು ಹೆಣ್ಮಕ್ಳ ಬಗ್ಗೆ ಗೌರವ ಹೆಚ್ಚಾಗುವಂತಹ ಒಂದಿಷ್ಟು ಏನಪ್ಪ ಅಂತಂದ್ರೆ ಈ ಕೆಲಸಗಳಾಗಬೇಕಾಗಿದೆ. ಇದ್ರ ಮೇಲೆ ಸಂಶೋಧನೆಗಳು ನಡೀಬೇಕಾಗಿದೆ. ಇದೊಂದು ಸೋಷಿಯಲ್ ಪ್ರಾಬ್ಲಮ್. ಇದು ಸೋಷಿಯಲ್ ಪ್ರಾಬ್ಲಮ್ ಇರೋದರಿಂದ ಸಮಾಜ ಮತ್ತು ಸಮಾಜದಲ್ಲಿಯೇ ಮುಖಂಡರು ಹಿರಿಯರು ಕುತ್ಕೊಂಡು ಇದನ್ನು ವಿಚಾರ ಮಾಡಬೇಕಾಗಿದೆ. ಕೇವಲ ಆ ಘಟನೆ ನಡೆದಾಗ ಎಲ್ಲರೂ ಸ್ಟ್ರೈಕ್ ಮಾಡೋದು ಮತ್ತೇನು ಮಾಡೋದು. ಈಗ ನೋಡ್ರಿ, ಆರ್ ಜೆ ಕರ್ ವೈದ್ಯಕೀಯ ವಿಜ್ಞಾನದ ಏನು ಕಾಲೇಜ್ ಇತ್ತು, ಅಲ್ಲಿ ಆ ವೈದ್ಯಕೀಯ ವಿದ್ಯಾರ್ಥಿನ ಮೇಲೆ ಏನೋ ಒಂದು ಆಯಿತು. ಅದು ಹಿಂದೆ ರೀ ನಿರ್ಭಯ ಹತ್ಯಾಕಾಂಡದಲ್ಲೂ ಹಂಗೆ ಆಯಿತು. ಅದು ಇಲ್ಲಿ ವಿಶೇಷವಾಗಿ ಇವರೆಲ್ಲ ಹೈಯರ್ ಕಾಸ್ಟ್ ಹೈಯರ್ ಕ್ಲಾಸ್ ಜನ ಇರೋದ್ರಿಂದ ಇಲ್ಲಿ ಸಹಜವಾಗಿಯೇ ಇಲ್ಲಿ ವಿರೋಧ ಹೆಚ್ಚಾಗ್ತದೆ. ಇನ್ನು ಹಿಂದುಳಿದ ಮತ್ತು ನಾವು ಇವತ್ತೇನು ಈ ಎಸ್ ಸಿ ಅಥವಾ ದಲಿತರು ಅಂತ ಹೇಳ್ತೀವಿ ಅಥವಾ ಆದಿವಾಸಿಗಳಂತ ಮಾತಾಡ್ತೀವಿ, ಅವ್ರಲ್ಲಿ ಇದಕ್ಕೂ ಹೆಚ್ಚಾಗ್ತಿ ಹೆಚ್ಚಿಗೆ ಆಗ್ತಿರ್ತದೆ ರೀ ಈ ಒಂದು ಅತ್ಯಾಚಾರಗಳು. ಮತ್ತೊಂದೇನೋ ಇಂಥ ಕೆಲಸ ಲೈಂಗಿಕ ವಿಷಯಕ್ಕೆ ಸಂಬಂಧಿಸಿದಂಥ ಲೈಂಗಿಕ ದೌರ್ಜನ್ಯಗಳು ವಿಶೇಷವಾಗಿ ಕೆಳಜಾತಿಗಳಲ್ಲಿ ಭಾಳ ಕಂಡು ಬರ್ತದೆ. ಆದರೆ ಅವು ಈ ರೀತಿಯ ಪ್ರತಿಭಟನೆಗಳನ್ನು ಅಲ್ಲಿ ಮಾಡದೆ ಹೋಗೋದನ್ನು ನಾವು ನೋಡ್ತಾ ಇರ್ತೀವಿ. ಹೀಗಾಗಿ ಇದು ಏನಪ್ಪ ಅಂದ್ರೆ ಇದು ತಪ್ಪ. ಇದರ ಅರ್ಥ ಇದು ಮೇಲ್ಜಾತಿಯವರ ಹೆಣ್ಣು ಮಕ್ಕಳ ಮೇಲೆ ಮಾತ್ರ ಹಿಂಗೆ ಆದಾಗ ಇಂಥ ಒಂದು ಘಟನೆಗಳು ಆಗ್ತಾವೆ ಅನ್ನೋದು ಅಲ್ಲ. ಆದರೆ ಅಟ್ಲೀಸ್ಟ್ ಅದು ಜಾಗೃತಿ ಇರ್ತದೆ. ಇವತ್ತು ನೋಡ್ರಿ, ವೈದ್ಯಕೀಯ ವಿದ್ಯಾರ್ಥಿಗಳು ಎಲ್ಲ ಕಡೆಯೂ ಎಲ್ಲ ಕಾಲೇಜುಗಳಲ್ಲಿ ಪ್ರತಿಭಟನೆ ಮಾಡಿದರು. ಇದು ಏನಪ್ಪ ತೋರಿಸ್ತದೆ ಅಂತಂದ್ರೆ ಶಿಕ್ಷಣ ಇತ್ತಂದರೆ ಅದು ಪ್ರಚಾರ ಪಡೀತದೆ, ಆಂದೋಲನ ರೂಪ ಪಡೀತದೆ, ಜನರಲ್ಲಿ ಭಯ ಹುಟ್ಟಿಸ್ತದೆ. ಇಂಥ ಒಂದು ಅನೇಕ ಕೇಸುಗಳು ಅನೇಕ ಹಳ್ಳಿಗಳಲ್ಲಿ ಏನಂತ ನೀವು ಹಿಂದುಳಿದ ಜನರಲ್ಲೇ ಅದು ಮತ್ತೆಲ್ಲ ಎಲ್ಲ ಕಡೆಯೂ ಬಡತನದಲ್ಲಿ ನಡೆದು ನಡೀತಿರ್ತವೆ. ಅದ್ರ ಬಗ್ಗೆ ಇಷ್ಟು ಪ್ರತಿಭಟನೆ ಆಗೋದಿಲ್ಲ, ಒಂದು ರಾಷ್ಟ್ರಮಟ್ಟ ಚವಳಿಯಾಗಿ ಪರಿವರ್ತನೆ ಆಗೋದಿಲ್ಲ. ಇದು ಕಾರಣ ಏನಂದ್ರೆ ಇಲ್ಲಿ ಶಿಕ್ಷಣ ಇರೋದ್ರಿಂದ, ಎಲ್ಲರೂ ಎಚ್ಚರ ಇರೋದ್ರಿಂದ, ಜಾಗೃತಿ ಇರೋದ್ರಿಂದ ಇಲ್ಲೇ ಪ್ರತಿಭಟನೆ ಆಗ್ತವೆ, ಆಂದೋಲನ ಆಗ್ತದೆ, ಸರ್ಕಾರ ಎಚ್ಚರಗೊಳ್ತದೆ. ಇವತ್ತು ನೋಡ್ರಿ, ಸರ್ಕಾರಿ ನೌಕರರು ಎಷ್ಟು ಅದಾರಪ್ಪ ಕರ್ನಾಟಕದಲ್ಲೇ? ಎಲ್ಲ ಕೊಟ್ಟರು 24-25 ಲಕ್ಷ ಇದ್ದಾರೆ. ಇವರು ಈ 24-25 ಲಕ್ಷ ಜನ ಇವರು ಮುಖ್ಯ ವೋಟರ್ಸ್ ಅಲ್ಲ, ಇಡೀ 6 ಕರ್ನಾಟಕ ಕುರ್ತ ಮಾಡಿದ್ರೆ ಇಲ್ಲಿ ಹೆಚ್ಚು ಕಡಿಮೆ 5-6 ಕೋಟಿ ಜನ, 5 ಕೋಟಿ ಜನ ಅಂತ ನಿಶ್ಚಿತವಾಗಿಯೂ ಇಲ್ಲಿ ವೋಟರ್ ಇದ್ದಾರೆ 5 ಕೋಟಿ ಜನ. ಅದರ ಕೇವಲ 25 ಲಕ್ಷ ಜನ ಮಾತ್ರ ಏನಪ್ಪ ಅಂದ್ರೆ ನೌಕರರು ಇದ್ದಾರೆ. ಈ ನೌಕರು ಸರ್ಕಾರಿ ನೌಕರು. ಇವರು ಒಂದಾಗಿ ಪ್ರತಿಭಟನೆ ಮಾಡಿದರೆ ಇವರು ಎಲ್ಲ ಬೇಡಿಕೆಗಳನ್ನ ನಮ್ಮ ರಾಜ್ಯ ಸರ್ಕಾರ ಈಡೇರಿಸ್ತದೆ. ಹೌದಪ್ಪ, ಅದು ಅದೇ ರೀತಿ ಕೇಂದ್ರದಲ್ಲೂ ಈಡೇರಿಸ್ತಾರೆ. ಅದನ್ನು ನಾವು ರೈತರು ಇಡೀ ವರ್ಷದರ್ಗಲ್ಲೂ ಸ್ಟ್ರೈಕ್ ಮಾಡಿದರು, ಅಲ್ಲೇನು ದಾದ ಮಾಡಲಿಲ್ಲ. ಕಾರಣ ಏನಂದರೆ ಅಲ್ಲಿ ಒಕ್ಕಟ್ಟು ಆ ಪ್ರಮಾಣದಲ್ಲಿ ಇರಲಿಲ್ಲೋ. ಕೇವಲ ಹರಿಯಾಣಕ್ಕೆ ಮತ್ತು ಪಂಜಾಬ್ ಸೇರಿದ್ದಪ್ಪ, ಉತ್ತರ ಪ್ರದೇಶದ ಒಂದು ಪಶ್ಚಿಮಕ್ಕೆ ಸೇರಿದ್ದಪ್ಪ ಅನ್ನುವಂಥ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ಅದು ಶ್ರೀಮಂತರ ಕಿಸಾನ್ ಹೋರಾಟಪ್ಪ ಅಂತ ಅದನ್ನೆಲ್ಲ ಮಾಡಿದ್ದು ನಮ್ಮ ಸರ್ಕಾರಗಳು ನೋಡಿದ್ದೀವಿ. ಅಂದರೆ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲ, ಈ ಒಂದು ಅತ್ಯಾಚಾರಗಳು ನಡೀತಾ ಇರ್ತಾವ, ಇವು ಅತ್ಯಾಚಾರಗಳ ತಡೆಹಿಡಿದಕ್ಕಾಗಿ ಅದು ನಾವು ಮೇಲ್ವರ್ಣ ಇರೋದು ಎಲ್ಲ ಕಡೆ ಆಗ್ತದೆ ಅನ್ನೋದು ಅಷ್ಟೇ ಅಲ್ಲ, ಅದು ತಿಳುವಳಿಕೆ ಇರ್ತದೆ ಅದಕ್ಕೆ ಎಲ್ಲ ಕಡೆ ಆಗ್ತದೆ. ಆದರೆ ಶಿಕ್ಷಣ ಕಡಿಮೆ ಇದ್ದಲ್ಲೇ ಅದು ವ್ಯಾಪ್ತಿಯನ್ನು ಹೆಚ್ಚು ಪಡೆಯುವುದಿಲ್ಲ ಅನ್ನುವಂಥದ್ದು. ಈ ಆರ್ ಜೆ ಕಾಲೇಜ ಕೊರಗುತ್ತದಿಲ್ಲ ಅದು, ಬಟ್ ಆಲ್ ಓವರ್ ಇಂಡಿಯಾದಲ್ಲೇ ಎಲ್ಲ ವೈದ್ಯಕೀಯ ಶಿಕ್ಷಣ ಸಂಬಂಧಿಸಿದಂಥವರು ವೈದ್ಯರು ವಿರೋಧ ಮಾಡಿದ್ದಾರೆ ಅದನ್ನು. ಇಂಥ ಒಂದು ಪ್ರಬಲವಾದ ಸಂಘಟನೆಯಲ್ಲಿ ತಯಾರಾಗ್ತದೆ. ಹಾಗಾಗಿ ಇಲ್ಲಿ 25 ಲಕ್ಷ ಇವರು ನಮ್ಮ ಏನಪ್ಪ ಸರ್ಕಾರಿ ನೌಕರು ಪ್ರತಿಭಟನೆ ಮಾಡಿದಾಗ ಸ್ವತಃ ಸಿದ್ದರಾಮಯ್ಯನವರು ಅವ್ರು ಬೇಡಿದ ಎಲ್ಲ ಬೇಡಿಕೆಗಳು ಈಡೇರಿಸಿಬಿಟ್ರು. ಹಂಗೆ ಸೆಂಟ್ರಲ್ದಲ್ಲೂ ಅವರು ಇವ್ರ ಬೇಡಿಕೆನ ಈಡೇರಿಸಿಕೊಡ್ತಾರೆ. ಅವ್ರನ್ನ 5 ಕೋಟಿ ಇಲ್ಲ, ಬರೀ 25 ಲಕ್ಷ. ಹಾಗೆ ನ್ಯಾಷನಲೈಸ್ ಮಟ್ಟದಲ್ಲಿ ನಾವು ನೋಡಿದಾಗ 140 ಕೋಟಿ ಆಗ ಏನು ಒಂದು 80 ಲಕ್ಷ 90 ಲಕ್ಷ 1 ಕೋಟಿ ಇಟ್ಕೊಳ್ರಿ ನೌಕರದಾರ. ಅವರೆಲ್ಲ ಒಂದೇ ಪ್ರತಿಭಟನೆ ಮಾಡಿದರೆ ಅವ್ರಿಗೆಲ್ಲ ಜೀವನ ಮೂದಿ ವರ್ಷ ಸರೆಂಡರ್ ಮಾಡ್ತಾರೆ. ನಾ ಹೇಳೋ ಉದ್ದೇಶಪ್ಪ ಅಂದರೆ ಇಲ್ಲೇ ಶಿಕ್ಷಣ ಆಯ್ತು ಅಂದರೆ ಎಲ್ಲರಿಗೂ ಸಹಜವಾಗಿ ಪ್ರತಿಭಟನೆ ಬರ್ತದೆ. ಈಗ ಹೆಂಗೆ ಆರ್ ಜೆ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಮೇಲೆ ಆಯಿತು, ಅದು ಇಡೀ ದೇಶನ ಎದ್ದು ನಿಂತಿಲ್ಲ. ಅದೇ ನಿರ್ಭಯ ಹತ್ಯೆ ಕಳೆದ್ರು ಹಂಗೆ ಆಯಿತು. ಅಲ್ಲಿ ಶಿಕ್ಷಣ ಮಾಡಿದಂಥ ವಿದ್ಯಾರ್ಥಿಗಳಿದ್ದರು, ಆಲ್ ಓವರ್ ಇಂಡಿಯಾ ತುಂಬ ಹಬ್ಬಿಸ್ತದೆ. ಅಲ್ಲಿಂದ ಕಾನೂನು ಆಯಿತು, ಇವತ್ತಿನ ಕಾನೂನು ಆಯಿತು. ಕಾರಣ ಅಂದರೆ ಶಿಕ್ಷಣ. ಅದಕ್ಕಾಗಿ ಒಂದು ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವ ಕೊಟ್ಟರೆ, ಕಾಳಜಿ ಕೊಟ್ಟರೆ, ನಾವು ಅದನ್ನು ಹೆಚ್ಚು ಬೆಳೆಸಿದ್ರೆ ಪ್ರತಿಯೊಬ್ಬರು ಶಿಕ್ಷಣ
ಪರಿಣಿತನಾಗುವಾಗ ಅಥವಾ ಹೈಯರ್ ಶಿಕ್ಷಣ ತನಕ ಉನ್ನತ ಶಿಕ್ಷಣ ತನಕ ಅವನು ತಯಾರು ಮಾಡಿದರೆ ಅದಕ್ಕೆ ನಾವು ದುಡ್ಡು ಇನ್ವೆಸ್ಟ್ ಮಾಡಿದರೆ ಇಂಥ ಕೃತಿಗಳು ಹಿಡಿದು ಹೋಗ್ತಾವೆ ಅನ್ನೋದು ಭಾಳಷ್ಟು ಇದರಿಂದ ಪ್ರೂವ್ ಆಗ್ತದೆ. ಯಾಕೆ ಒಂದೇನೋ ಘಟನೆ ನಡೆದಿಷ್ಟು ಪ್ರಚಾರ ಪಡೆದಿದ್ದ ಕಾರಣ ಶಿಕ್ಷಣ. ಅದಕ್ಕೆ ಶಿಕ್ಷಣವನ್ನು ಒಂದು ದೊಡ್ಡ ಮುಖ್ಯ ಉದ್ಯೋಗ ಮಾಡಿ ಬೆಳೆಸಿದ್ರೆ ಈ ದೇಶದಾಗ ಇಂಥ ಅತ್ಯಾಚಾರಿಗಳ ಒಂದು ಏನು ಏನದ ದಾಳಿ ಕಡಿಮೆ ನಿಶ್ಚಿತವಾಗಿ ಆಗ್ತದೆ ಮತ್ತು ಅದು ಕಾನೂನು ಆಗಿ ಯಶಸ್ವಿನೂ ಪಡಿತದೆ ಅಂತೇಳಿ ಒಂದು ಸಣ್ಣ ನಮ್ಮ ಅಭಿಪ್ರಾಯ. ಇದು ನೀವೇನಂತೀರಿ? ಲೈಕ್ ಮಾಡ್ಬೋದು, ಲೈಕ್ ಮಾಡದೇ ಇರ್ಬೋದು. ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಜೊತೆಗೆ ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಹೇ ಸೇತಾರಾಮ್, ಇದು ಸತ್ಯದ ಕೈಯಲ್ಲಿ ಒಂದನೇ ಹೇಳೋದು.